ನಗರ ಕೆಟಿವಿ ನ್ಯೂಸ್ ಗೆ ಸ್ವಾಗತ. ನಾನು ರೂಪಿಣಿ ನಾಗ್. ಮಾಲೂರು ತಾಲೂಕಿನ ಟೇಕಲ್ ಹೋಬಳಿಯ ಹುಳದೈನಹಳ್ಳಿ ಗ್ರಾಮದಲ್ಲಿ ಬಿಜೆಪಿ ಫಲಾನುಭವಿಗಳ ಪ್ರಕೋಷ್ಠ ರಾಜ್ಯ ಸಮಿತಿ ಸದಸ್ಯ ಹುಡಿ ವಿಜಯ್ ಕುಮಾರ್ ಜನ್ಮದಿನದ ಅಂಗವಾಗಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸುದ್ದಿಗಾರರೊಂದಿಗೆ ಮಾತನಾಡಿ, ಸ್ವಚ್ಛ ಭಾರತ ಶ್ರೇಷ್ಠ ಭಾರತ ಅಭಿಯಾನದಡಿ ತಾಲೂಕಿನ ಕುಡಿಯನೂರು ಹಾಗೂ ಹುಳದೈನಹಳ್ಳಿ ಗ್ರಾಮ ಪಂಚಾಯಿತಿಯನ್ನ ಆಯ್ಕೆ ಮಾಡಿಕೊಂಡು ಎರಡು ಗ್ರಾಮ ಪಂಚಾಯಿತಿಗಳನ್ನ ಕಸಮುಕ್ತ ಗ್ರಾಮಗಳನ್ನಾಗಿಸುವ ನಿಟ್ಟಿನಲ್ಲಿ ಪ್ರತಿಯೊಬ್ಬ ಕಾರ್ಯಕರ್ತರು ಶ್ರಮಿಸಿದ್ದು ಈ ಗ್ರಾಮಗಳಲ್ಲಿ ಪ್ರತಿ ಮನೆ ಮನೆಗೆ ಕಸದ ಬುಟ್ಟಿ ಶುದ್ಧ ಕುಡಿಯುವ ನೀರಿನ ಕ್ಯಾನ್ ನೀಡಲಾಗಿತ್ತು. ಇದರ ಜೊತೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಆಡಳಿತದಲ್ಲಿ ನೀಡಲಾಗಿರುವ ಜನಪರ ಯೋಜನೆಗಳನ್ನ ಶಿಬಿರಗಳ ಮೂಲಕ ತಾಲೂಕಿನ ಎಲ್ಲಾ ಗ್ರಾಮದ ಜನತೆಗೆ ತಲುಪಿಸಿ ಉದ್ದೇಶ ಹೊಂದಿತ್ತು. ಆ ಕಾರ್ಯಕ್ರಮಗಳಿಗೆ ಇಂದಿನ ಕಾರ್ಯಕ್ರಮದಲ್ಲಿ ಚಾಲನೆ ನೀಡಿತು. ಈ ಎಲ್ಲಾ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ನಡೆಸುತ್ತೇವೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಬಿಜೆಪಿ ರಾಷ್ಟ್ರೀಯ ಪರಿಷತ್ ಸದಸ್ಯ ಬಿವಿ ಹನುಮಪ್ಪ, ಪಂಚಾಯತ್ ರಾಜ್ ಪ್ರಕೋಷ್ಠ ರಾಜ್ಯ ಸಮಿತಿ ಸದಸ್ಯ ಆರ್ ಪ್ರಭಾಕರ್ ಸೇರಿದಂತೆ ಹಲವಾರು ಮುಖಂಡರು ಉಪಸ್ಥಿತರಿದ್ದರು. ಪಿ ಪ್ರಕಾಶ್, ಕೆಟಿವಿ ನ್ಯೂಸ್, ಮಾಲೂರು. ಗ್ರಾಮ ಪಂಚಾಯತಿಯಲ್ಲಿ ಹಮ್ಮಿಕೊಂಡಿದ್ರಿ, ಒಂದು ವಾರದಿಂದ ಮನೆಗೆ ಮುಗಿದಿದೆ. ಇವತ್ತು ಇಂದಿಷ್ಟ ಪ್ರತಿ ಮನೆಗೂ ಬ್ಯಾಗ್ ಕೊಡುವಂತ ಕೆಲಸ, ಅಂಗಡಿಗಳಿಗೆ ಡಸ್ಟ್ಬಿನ್ ಕೊಡುವಂತ ಕೆಲಸ, ಮನೆ ಮನೆ ಹತ್ರ ರಂಗೋಲಿ ಮಾಡಿಸೋದಾಗಿರ್ಬೋದು, ನಮ್ಮ ತಾಯಂದ್ರೆಲ್ಲ ರಂಗೋಲಿ ಹಾಕಿ ಪ್ರತಿ ಮನೆ ಹತ್ರನೂ ಸ್ವಚ್ಛತವಾಗಿ ಇಟ್ಕೊಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀವಿ. ಪ್ರತಿ ಮನೆಗೂ ಮಿನರಲ್ ವಾಟರ್ ಕ್ಯಾನ್, ಯಾವ ಊರಲ್ಲಿ ಮಿನರಲ್ ವಾಟರ್ ಪ್ಲಾಂಟ್ ಇಲ್ವೋ ಅಂತ ಊರುಗಳಿಗೆಲ್ಲ ನಾವು ಮಿನರಲ್ ವಾಟರ್ ಕ್ಯಾನ್ 25 ಲೀಟರ್ ಕೊಡಂತದ್ದು ಪ್ರತಿ ವಾರನೂ ಮನೆಗೆ ಕೊಡಂತ ಕೆಲಸ ಮಾಡೋದಕ್ಕೆ ಇವತ್ತು ಚಾಲನೆ ಕೊಟ್ಟಿದ್ದೀವಿ. ಆನಂದ್ ಗುರುಜಿ ಅವರು ಬಂದು ಚಾಲನೆ ಕೊಟ್ಟಿದ್ದಾರೆ. ಸಕಲೇಶಪುರ ತಾಲೂಕಿನ ಕುಣಿಗನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹೊಂಕರವಳ್ಳಿಯಲ್ಲಿ ಆಯುಧ ಪೂಜೆ ಮತ್ತು ವಿಜಯದಶಮಿ ಹಬ್ಬದ ಪ್ರಯುಕ್ತ ಲಿಖಿತ ಕಾಫಿ ಟ್ರೇಡ್ಸ್ ಮತ್ತು ಮಲ್ನಾಡ್ ಕಾಫಿ ಟ್ರೇಡ್ಸ್ ಬಳಗದ ವತಿಯಿಂದ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಯಿತು. ಈ ರಕ್ತದಾನ ಶಿಬಿರ ಕಾರ್ಯಕ್ರಮವನ್ನು ಹೊಂಕರವಳ್ಳಿ ಗ್ರಾಮದ ಹಿರಿಯ 96 ವರ್ಷ ವಯಸ್ಸಿನ ಗೌರಮ್ಮನವರು ವೇದಿಕೆಯಲ್ಲಿ ಜ್ಯೋತಿ ಬೆಳಗುವ ಮೂಲಕ ಯಶಸ್ವಿಯಾಗಿ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಜೀವರಕ್ಷಾ ರಕ್ತ ಘಟಕದ ಮೋಹನ್ ರವರು ಮಾತನಾಡಿ, 18 ವರ್ಷದಿಂದ 60 ವರ್ಷದೊಳಗಿನ ಎಲ್ಲ ಆರೋಗ್ಯವಂತರು ರಕ್ತದಾನ ಮಾಡಬಹುದು, ಇದರಿಂದ ಯಾವುದೇ ಅಡ್ಡ ಪರಿಣಾಮವಿಲ್ಲ ಎಂದು ಹೇಳಿದರು. ಕರೋನಾ ಸಮಯದಲ್ಲೂ ಕರೋನಾ ಪಾಸಿಟಿವ್ ಬಂದವರು ಸಹ ಒಂದು ತಿಂಗಳು ಕಳೆದ ಮೇಲೆ ರಕ್ತ ನೀಡಬಹುದು. ನಂತರ ಕರೋನಾ ಲಸಿಕೆ ಪಡೆದವರು 15 ದಿನಗಳ ನಂತರ ರಕ್ತದಾನ ಮಾಡಬಹುದು ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಹೊಂಕರವಳ್ಳಿ ಗ್ರಾಮದ ಹಿರಿಯರಾದ ಗೌರಮ್ಮನವರು, ಜೀವರಕ್ಷಾ ರಕ್ತ ಘಟಕದ ಮೋಹನ್, ಲಿಖಿತ ಕಾಫಿ ಟ್ರೇಡ್ಸ್ನ ಮಾಲೀಕರಾದ ಅಶೋಕ್, ಗ್ರಾಮಸ್ಥರು ಉಪಸ್ಥಿತರಿದ್ದರು. ಪ್ರಸನ್ನ ಕುಮಾರ್ ಅಂಕೆಹಳ್ಳಿ, ಕೆಟಿವಿ ನ್ಯೂಸ್, ಹಾಸನ. ಔಷಧಿ ತರಲೆಂದು ಹೋಗುತ್ತಿದ್ದ ವೇಳೆ ಎದುರಿಗೆ ಬಂದ ವಾಹನ ಡಿಕ್ಕಿ ಹೊಡೆದ ಪರಿಣಾಮ ಸ್ಥಳದಲ್ಲಿ ಅಪ್ಪ ಮತ್ತು ಮಗಳು ಸಾವಿಗೀಡಾಗಿರುವ ಘಟನೆ ಹಾಸನದಲ್ಲಿ ನಡೆದಿದೆ. ಕುಮಾರ್ ಹಾಗೂ ಮೋಕ್ಷ ಸಾವಿಗೀಡಾದ ಮೃತರು ಎಂದು ತಿಳಿದು ಬಂದಿದೆ. ಹಾಸನ ಜಿಲ್ಲೆಯ ಅರಸೀಕೆರೆ ತಾಲೂಕಿನ ಗಂಡಸಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಸಂಭವಿಸಿದೆ. ಮಧುಮೇಹದಿಂದ ಬಳಲುತ್ತಿದ್ದ ಕುಮಾರ್ ಔಷಧಿ ಮುಗಿದ ಕಾರಣ ಔಷಧಿ ತರಲೆಂದು ಸ್ವಗ್ರಾಮ ಮಧುಡಿ ಸಿದ್ದಾಪುರದಿಂದ ತನ್ನ ಮಗಳನ್ನ ಜೊತೆಯಲ್ಲಿ ಕರೆದುಕೊಂಡು ಇಂದು ರಾತ್ರಿ ಗಂಡಸಿಗೆ ಹೋಗುವ ವೇಳೆ ಅತಿ ವೇಗವಾಗಿ ಮತ್ತು ಅಜಾಗರೂಕತೆಯಿಂದ ಬಂದ ಚವರ್ಲೆಟ್ ವಾಹನ ಡಿಕ್ಕಿ ಹೊಡೆದ ಪರಿಣಾಮ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಇನ್ನು ಸ್ಥಳಕ್ಕೆ ಗಂಡಸಿ ಪೊಲೀಸರು ಆಗಮಿಸಿ ಮೃತದೇಹವನ್ನು ಮರಣೋತ್ತರ ಪರೀಕ್ಷೆಗೆ ಅರಸೀಕೆರೆಯ ಆಸ್ಪತ್ರೆಯ ಶವಾಗಾರಕ್ಕೆ ರವಾನೆ ಮಾಡಿದ್ದು ಅಪಘಾತವೆಸಗಿದ ವಾಹನವನ್ನು ವಶಪಡಿಸಿಕೊಂಡಿದ್ದು ಈ ಬಗ್ಗೆ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಅರಸೀಕೆರೆಯ ನಗರಸಭೆ ಸದಸ್ಯ ಎಂಆರ್ ವೆಂಕಟಮುನಿ ನುಡಿದಂತೆ ನಡೆದಿದ್ದಾರೆ. ನಗರದ ಪ್ರಧಾನ ಅಂಚೆ ಕಚೇರಿ ಮುಂಭಾಗ ರಸ್ತೆ ಗುಂಡಿ ಬಿದ್ದಿತು, ಸದಸ್ಯರ ಗಮನವನ್ನ ಸೆಳೆದಿತ್ತು. ನಮ್ಮ ಪತ್ರಿಕಾ ಮಾಧ್ಯಮದಲ್ಲಿ ವರದಿಗೆ ಸ್ಪಂದಿಸಿದ ಅವರು ತಾತ್ಕಾಲಿಕ ಪರಿಹಾರವನ್ನ ನಾನೇ ಮಾಡಿಸುವುದಾಗಿ ಹೇಳಿದರು. ರಸ್ತೆಯ ಕಾಮಗಾರಿ ನಡೆಸಲು ಮಂಜೂರಾತಿ ಮತ್ತು ಅನುದಾನದ ಕ್ರಮಗಳು ಇರುತ್ತವೆ, ಆದುದರಿಂದಲೇ ತಾತ್ಕಾಲಿಕ ಪರಿಹಾರವನ್ನ ಮಾಡುವುದಾಗಿ ಸದಸ್ಯ ವೆಂಕಟಮುನಿ ತಿಳಿಸಿದರು. ಅದರಂತೆ ಗುಂಡಿಗೆ ಕಾಂಕ್ರೀಟ್ ಅನ್ನ ಹಾಕಿಸಿದ್ದಾರೆ. ಎಸ್ಎಲ್ಎನ್ ಯೋಗೇಶ್, ಕೆಟಿವಿ ನ್ಯೂಸ್, ಅರಸೀಕೆರೆ.
ಹಾಸನ ಜಿಲ್ಲೆ ಅರಸೀಕೆರೆ ನಗರದಲ್ಲಿ ಮಹಾನವಮಿ ಆಯುಧ ಪೂಜೆ ನಿಮಿತ್ತ ವಿವಿಧ ಇಲಾಖೆ ಹಾಗೂ ಕಚೇರಿಗಳನ್ನು ವಿದ್ಯುತ್ ದೀಪಗಳಿಂದ ಅಲಂಕರಿಸಿ ಕಚೇರಿಯ ಹಾಗೂ ಸಿಬ್ಬಂದಿಗಳ ವಾಹನಗಳನ್ನು ಹೂಗಳಿಂದ ಅಲಂಕರಿಸಿ ಸಂಭ್ರಮದಿಂದ ವಿಶೇಷ ಪೂಜೆಗಳನ್ನು ಸಲ್ಲಿಸಲಾಯಿತು. ವಿಶೇಷವಾಗಿ ಅರಸೀಕೆರೆ ತಾಲೂಕು ಪೊಲೀಸ್ ಸಿಬ್ಬಂದಿ ವರ್ಗದಿಂದ ಆಯುಧ ಪೂಜೆ ನಿಮಿತ್ತ ತಮ್ಮ ಕಚೇರಿ ಹಾಗೂ ತಮ್ಮ ವಾಹನಗಳನ್ನು ಅಲಂಕರಿಸಿ ತಾಲೂಕಿನ ಶಾಸಕರು ದಂಡಾಧಿಕಾರಿಗಳು ಹಾಗೂ ಇನ್ನಿತರ ಪ್ರಮುಖ ವ್ಯಕ್ತಿಗಳನ್ನು ಸನ್ಮಾನಿಸುವ ಮುಖಾಂತರ ವಿಶೇಷವಾಗಿ ಮಹಾನವಮಿ ಹಾಗೂ ಆಯುಧ ಪೂಜೆಯನ್ನು ಆಚರಿಸಲಾಯಿತು. ಪ್ರತಿ ತಿಂಗಳ ಮೂರನೇ ಶನಿವಾರದಂದು ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿಯ ಕಡೆ ಅಭಿಯಾನವನ್ನ ಆಲೂರು ತಾಲೂಕು ಕುಂದೂರು ಹೋಬಳಿಯ ಹಂಚೂರು ಗ್ರಾಮದಲ್ಲಿ ತಾಲೂಕು ದಂಡಾಧಿಕಾರಿಗಳಾದ ಶಿರಿನ್ ತಾಜವರ ಅಧ್ಯಕ್ಷತೆಯಲ್ಲಿ ಜ್ಯೋತಿ ಬೆಳಗುವುದರ ಮೂಲಕ ಕಾರ್ಯಕ್ರಮ ಯಶಸ್ವಿಯಾಗಿ ಜರುಗಿತು. ಕಾರ್ಯಕ್ರಮದಲ್ಲಿ ಹಂಚೂರು ಗ್ರಾಮದ ಜನರನ್ನ ಕುರಿತು ಮಾತನಾಡಿದ ತಾಲೂಕು ದಂಡಾಧಿಕಾರಿ ಶಿರಿನ್ ತಾಜ್ ಅವರು ಕೋವಿಡ್-19 ರ ಸಾಂಕ್ರಾಮಿಕ ರೋಗ ಹರಡುವಿಕೆಯಿಂದ ಎಲ್ಲ ಸರ್ಕಾರಿ ಕೆಲಸ ಕಾರ್ಯಕ್ರಮಗಳು ಸ್ಥಗಿತಗೊಂಡಿತು. ಈಗ ಪುನಃ ಆರಂಭಿಸಿದ್ದೇವೆ. ಹಾಗಾಗಿ ಗ್ರಾಮೀಣ ಭಾಗದ ಎಲ್ಲ ಸಾರ್ವಜನಿಕ ಕಚೇರಿ ಕೆಲಸಗಳು ಆಗಿರಬಹುದು ಸೌಲಭ್ಯವನ್ನು ಮತ್ತು ದುರಸ್ತಿ ಹಾಗೂ ಸಕಲ ಅರ್ಜಿಗಳ ಮಾಹಿತಿ ಪಡೆಯಲು ಸಹಕಾರಿಯಾಗಿದೆ. ಪಿಂಚಣಿ ಆಗಿರಬಹುದು, ಪ್ರಧಾನಮಂತ್ರಿ ಕಿಸಾನ್ ಯೋಜನೆ ಆಗಿರಬಹುದು ಹಾಗೂ ಇನ್ನಿತರ ಸೌಲಭ್ಯವನ್ನು ಪಡೆಯುವುದು ಹೇಗೆ ಎಂಬ ಉಪಯುಕ್ತತೆಯ ಮಾಹಿತಿಯನ್ನು ಸ್ವವಿವರವಾಗಿ ಹಳ್ಳಿಯ ಜನರಿಗೆ ತಾಲೂಕು ದಂಡಾಧಿಕಾರಿಗಳು ಭೂಮಿಯ ದಾಖಲಾತಿ ಬಗ್ಗೆ ಮಾಹಿತಿ ನೀಡಿದರು. ಕಾರ್ಯಕ್ರಮದಲ್ಲಿ ತಾಲೂಕಿನ ಎಲ್ಲ ಸರ್ಕಾರಿ ಇಲಾಖೆಗಳ ಮುಖ್ಯ ಅಧಿಕಾರಿಗಳು ಹಾಗೂ ಮುಂತಾದ ಗಣ್ಯರು ಉಪಸ್ಥಿತರಿದ್ದರು. ಪ್ರಸನ್ನಕುಮಾರ್ ಅಂಕೇಹಳ್ಳಿ, ಕೆಟಿವಿ ನ್ಯೂಸ್, ಹಾಸನ. ಚಿಕ್ಕನಾಯಕನಹಳ್ಳಿ ಪಟ್ಟಣದ ಗುಂಡು ತೋಪಿನಲ್ಲಿ ಸುಮಾರು 25 ವರ್ಷಗಳಿಂದ ನಿವೇಶನ ವಸತಿ ಇಲ್ಲದೆ ಗುಡಿಸಲು ನಿರ್ಮಿಸಿಕೊಂಡು ವಾಸವಿರುವ ಅಲೆಮಾರಿ ಕುಟುಂಬಗಳಿಗೆ ಜಿಲ್ಲಾಡಳಿತ ಸುಮಾರು 3 ವರ್ಷಗಳ ಹಿಂದೆ ನಿವೇಶನಕ್ಕಾಗಿ ಕಸಬಾ ಹೋಬಳಿ ದಬ್ಬೆಘಟ್ಟ ಸರ್ವೆ ನಂಬರ್ 122ರಲ್ಲಿ ಸ್ಥಳ ನೀಡಿದ್ದು ಕಾಟಾಚಾರಕ್ಕೆ ಕೆಲವರಿಗೆ ಹಕ್ಕುಪತ್ರಗಳನ್ನು ನೀಡಲಾಗಿದೆ. ಆದರೆ ಈ ಜಾಗಕ್ಕೆ ರಸ್ತೆ ಹಾಗೂ ಮೂಲಭೂತ ಸೌಲಭ್ಯ ಕಲ್ಪಿಸಲು ಅನೇಕ ಬಾರಿ ಮನವಿ ಪತ್ರ ನೀಡಿದ್ರೂ ಕೂಡ ಆಡಳಿತಗಳು ಸ್ಪಂದಿಸದೆ ಈ ಕುಟುಂಬಗಳನ್ನು ನಿರ್ಲಕ್ಷಿಸಿದ್ದು ಈ ದಿನ ನಿಗದಿತ ಸ್ಥಳಕ್ಕೆ ಭೇಟಿ ನೀಡಿ ಆಡಳಿತಗಳು ಸದರಿ ಜಾಗಕ್ಕೆ ರಸ್ತೆ ಮಾಡಬಹುದಾದ ಮಾರ್ಗ ತೊಡಕುಗಳು, ಸ್ಥಳೀಯ ಜನರ ಅನಾನುಕೂಲಗಳು, ನೀರು ವಿದ್ಯುತ್ ಸಂಪರ್ಕಗಳು ಹಾಗೂ ಇನ್ನಿತರೆ ಆಗುಹೋಗುಗಳ ಬಗ್ಗೆ ಸ್ಥಳ ಪರಿಶೀಲನೆ ನಡೆಸಲಾಯಿತು. ಶೀಘ್ರದಲ್ಲೇ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮಾಹಿತಿ ನೀಡಲಾಯಿತು. ಈ ವೇಳೆ ಬೆಳಗುಳಿ ಮಂಜುನಾಥ್, ಲಂಚಮುಕ್ತ ಕಣಿವೆ ಕಾರ್ಯದರ್ಶಿ, ಗುಬ್ಬಿ ತಾಲೂಕಿನ ರೈತ ಸಂಘದ ಮುಖಂಡ ಚಂಗುಮಣಿ ಇನ್ನಿತರರು ಉಪಸ್ಥಿತರಿದ್ದರು. ಎನ್ಎಸ್ ಸಿದ್ದೇಶ್ ನೇಗಲಾಲ, ಕೆಟಿವಿ ನ್ಯೂಸ್, ತುಮಕೂರು. ಮಧುಗಿರಿ ತಾಲೂಕಿನಲ್ಲಿ ಇಂದು ಜಿಲ್ಲಾ ಆರ್ಥಿಕ ನೆರವು ಗಂಗಾ ಕಲ್ಯಾಣ ಯೋಜನೆ ಅಡಿಯಲ್ಲಿ 18-19 ಸಾಲಿನಲ್ಲಿ ಬೋರ್ವೆಲ್ ಕೊರೆತಿತ್ತು. ರೈತರಿಗೆ ಹಾಗೂ ಫಲಾನುಭವಿಗಳಿಗೆ ಇಂದು ಮಧುಗಿರಿ ದಂಡಿ ಮಾರಮ್ಮನ ಆವರಣದಲ್ಲಿ ಜಿಲ್ಲಾ ವ್ಯವಸ್ಥಾಪಕರಾದ ಭಕ್ತ ಕುಚೇಲಾರವರು 12 ಫಲಾನುಭವಿಗಳಿಗೆ ಪಂಪು ಮೋಟಾರ್ ವಿತರಣೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು. ಎನ್ಎಸ್ ಸಿದ್ದೇಶ್ ನೇಗಲಾಲ, ಕೆಟಿವಿ ನ್ಯೂಸ್, ಮಧುಗಿರಿ. ಮಾಲೂರು ತಾಲೂಕಿನ ದೊಡ್ಡ ಶಿವಾರ ಗ್ರಾಮದ ಈಶ್ವರನ ಕೆರೆ ತುಂಬಿ ಕೋಡಿ ಹರಿದ ಹಿನ್ನೆಲೆ ಸುತ್ತಮುತ್ತಲಿನ ಗ್ರಾಮಸ್ಥರು ಹಮ್ಮಿಕೊಂಡಿದ್ದ ಗ್ರಾಮ ದೇವತೆಗಳ ಮೆರವಣಿಗೆ, ಆರತಿ ದೀಪೋತ್ಸವ, ತೆಪ್ಪೋತ್ಸವ ಹಾಗೂ ಬಾಗಿನ ಅರ್ಪಿಸುವ ಕಾರ್ಯಕ್ರಮದಲ್ಲಿ ಸಂಸದ ಎಸ್ ಮುನಿಸ್ವಾಮಿ, ಶಾಸಕ ಕೆವೈ ನಂಜೇಗೌಡ, ಮಾಜಿ ಶಾಸಕ ಕೆಎಸ್ ಮಂಜುನಾಥ್ ಗೌಡ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಜೆಇ ರಾಮೇಗೌಡ ಭಾಗವಹಿಸಿ ಗಂಗೆ ಪೂಜೆ ನಡೆಸಿ ಬಾಗಿನ ಅರ್ಪಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷೆ ರತ್ನಮ್ಮ
ನಂಜೇಗೌಡ, ಸ್ಥಾಯಿ ಸಮಿತಿ ಮಾಜಿ ಅಧ್ಯಕ್ಷ ಚಿನ್ನಸ್ವಾಮಿಗೌಡ, ಮಾಜಿ ಸದಸ್ಯ ರಾಮಸ್ವಾಮಿ ರೆಡ್ಡಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಪಿ ಪ್ರಕಾಶ್, ಕೆಟಿವಿ ನ್ಯೂಸ್, ಮಾಲೂರು. ಕೊರಟಗೆರೆ ತಾಲೂಕಿನ ಮಾನ್ಯ ತಹಸೀಲ್ದಾರ್ ಹಾಗೂ ತಾಲೂಕಿನ ದಂಡಾಧಿಕಾರಿಗಳಾದ ಶ್ರೀಮತಿ ನಹೀದಾ ಜಮ್ರ ಅವರು ಬಡ ರೈತರ, ಶೋಷಿತರ, ನೊಂದವರ, ವೃದ್ಧರು, ಅಂಗವಿಕಲರ ಕೆಲಸವನ್ನ ದೇವರ ಕೆಲಸ ಎಂದು ಬಹಳ ಶ್ರದ್ಧೆ ಮತ್ತು ಆಸಕ್ತಿಯಿಂದ ಮಾಡುತ್ತಾ ಸಾರ್ವಜನಿಕರು ಮೆಚ್ಚುವಂತಹ ಸಮಾಜ ಸೇವೆ ಮಾಡುತ್ತಾ ಬಡವರ ಮನೆ ಬಾಗಿಲಿಗೆ ಹೋಗಿ ಸರ್ಕಾರಿ ಸವಲತ್ತು ನೀಡುತ್ತಾ ಸಾರ್ವಜನಿಕರ ಮನಸ್ಸನ್ನ ಗೆದ್ದಿರುವ ಹೆಮ್ಮೆಯ ಅಧಿಕಾರಿ. ಕೊರಟಗೆರೆ ತಾಲೂಕಿಗೆ ತಹಸೀಲ್ದಾರ್ ಆಗಿ ಕೇವಲ 3 ತಿಂಗಳು ಆಗಿತ್ತು. ಬಹಳ ಕಡಿಮೆ ಅವಧಿಯಲ್ಲಿ ಸಾರ್ವಜನಿಕರ, ಬಡ ರೈತರ, ಕೂಲಿ ಕಾರ್ಮಿಕರ, ನೊಂದವರ, ಶೋಷಿತರ ಕೆಲಸ ಕಾರ್ಯವನ್ನ ಮಾಡುತ್ತಿರುವ ಶ್ರೀಮತಿ ನಹೀದಾ ಜಮ್ ಅವರ ಬಗ್ಗೆ ಸಾರ್ವಜನಿಕರು ಹೆಮ್ಮೆ ಮತ್ತು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಇಂಥ ಅಧಿಕಾರಿ ಬಂದಿರುವುದು ನಮ್ಮ ತಾಲೂಕಿಗೆ ಹೆಮ್ಮೆ ಮತ್ತು ಸೌಭಾಗ್ಯ ಎಂದು ಸಾರ್ವಜನಿಕರು ಮಾನ್ಯ ತಹಸೀಲ್ದಾರ್ ಅವರಿಗೆ ಅಭಿನಂದನೆಗಳನ್ನ ತಿಳಿಸಿದ್ದಾರೆ. ಸಿದ್ದೇಶ್ ನೇಗಲಾಲ, ಕೆಟಿವಿ ನ್ಯೂಸ್, ಕೊರಟಗೆರೆ. ಇದಿಷ್ಟು ಈ ಹೊತ್ತಿನ ಸುದ್ದಿಗಳು. ನೋಡ್ತಾರೆ ಕೆಟಿವಿ ನ್ಯೂಸ್.